ಇದು ಪಂಚೇಂದ್ರಿಯಂ, ಸೋಮಶೇಖರ್ ಸರ್ ಹಾಗೂ ನನ್ನ ನಡುವಿನ ಸ್ನೇಹದ ಒಂದು ನಂಬಿಕೆಯ ಒಂದು ಚಿತ್ರ ಅಂತ ಹೇಳ್ತೀನಿ. ಅವರು ಹೀಗೆ, ಅವರು ಜಕಣಾಚಾರ್ಯ ಅವ್ರ ಫಸ್ಟ್ ಫಿಲಮಿಂದನೂ ನನಗೆ ಅವ್ರ ಪರಿಚಯ. ಅವಾಗವಾಗ ಫೋನ್ ಮಾತಾಡ್ತಾ ಇದ್ರು. ವಿನಯ ಸೂರ್ಯದು ಒಂದು ಆಲ್ಬಮ್ ಸಾಂಗ್ ನೋಡಿದ್ದೆ, ಆ ಯಂಗ್ ಒಂದು ಆರ್ಟಿಸ್ಟ್ ಆಗಿ ಚೆನ್ನಾಗಿ ಕಂಡ. ನಾನು ಜಸ್ಟ್ ಹಾಡ್ ನೋಡಿಬಿಟ್ಟು ಅಪ್ರಿಷಿಯೇಟ್ ಮಾಡಿದೆ. ಸರ್ ಯಾವುದಾದ್ರೂ ಇದೆ ಕಂಟೆಂಟ್ ಮಾಡೋಣ ಅಂತ ಹೇಳಿದ್ರು. ಕಾರ್ತಿಕ್ಕು ಅದೇ ಟೈಮ್ನಲ್ಲಿ ಪರಿಶುದ್ಧಂನಲ್ಲಿ ಪರಿಶುದ್ಧಂ ಚಿತ್ರ ಮಾಡ್ತಾ ಇದ್ರು, ಅದರಲ್ಲಿ ನಾನು ಅಭಿನಯಿಸಿದ್ದೆ ಇನ್ಸ್ಪೆಕ್ಟರ್ ರೋಲ್ನಲ್ಲಿ. ಅವಾಗ ಅವರು ಈ ಚಿತ್ರದ ಒಂದು ಎಳೆ ಹೇಳಿದರು, ಚೆನ್ನಾಗಿದೆ ಮಾಡೋಣ, ಇರಿ ಯಾರಾದರೂ ಸಿಕ್ಕಿದ್ರೆ ನಿರ್ಮಾಪಕರು ಹೇಳ್ತೀನಿ ಅಂತ. ಜಸ್ಟ್ ಒಂದು ಲೈನ್ ಸರ್ಗೆ ಹೇಳಿದೆ, ಅವರು ಒಪ್ಕೊಂಡ್ರು. ಕೇವಲ ಒನ್ ಆರ್ ಟೂ ಡೇಸ್ನಲ್ಲಿ ಸಿನಿಮಾ ನಿರ್ಮಾಣಕ್ಕೆ ಎಲ್ಲರೂ ಜೊತೆಯಾದ್ವಿ. ಸೊ ಅವಾಗ ವಿನಯ್ ಸೂರ್ಯ ಒಂದು ರೋಲು ಅಂತ ಫಿಕ್ಸ್ ಆಯಿತು. ನನಗೂ ಒಂದು ಅಂದರೆ ನಾನು ಸಣ್ಣಪುಟ್ಟ ರೋಲ್ನಲ್ಲಿ ಅಭಿನಯಿಸ್ತಾ ಇದ್ರು. ಈ ಈ ಚಿತ್ರದಲ್ಲಿ ಕೋರಾ ಅನ್ನೋ ಒಂದು ಬಿಸ್ನೆಸ್ ಮೆನ್ ಅಥವಾ ಆಗರ್ಭ ಶ್ರೀಮಂತನ ಬಡವ ಮಗನಾಗಿ ಅಭಿನಯಿಸಿದ್ದೀನಿ. ಗಣೇಶ್ ರಾವ್ ಸರ್ ಹೇಳಿದ್ರು, ವಿನಯ್ ನಾನು ನಿಮ್ಮ ಮಗನಾಗಿ ಅಭಿನಯಿಸಿದ್ದೆ. ಹೌದು ಹೌದು. ಸೊ ಈ ಚಿತ್ರದ ಚೆನ್ನಾಗಿ ಬಂದಿದೆ ಅಂದರೆ ಕಾರ್ತಿಕ್ ವೆಂಕಟೇಶ್ ಏನು ಮಾಡಿರ್ತಾರೆ ಈ ಹಿಂದಿನ ಸಿನಿಮಾಗಳಿಗಿಂತ, ನಾವು ಕೊಟ್ಟಿರೋ ಬಡ್ಜೆಟ್ನಲ್ಲಿ ಮತ್ತು ಅವ್ರಿಗೆ ಕೊಟ್ಟಿರೋ ಸ್ವಾತಂತ್ರ್ಯದಲ್ಲಿ ಚೆನ್ನಾಗಿ ಮಾಡಿದ್ದಾರೆ. ಒಂಥರ ಅಂದರೆ ಹಿಂದೆ ಫಿಲಮ್ ಚೆನ್ನಾಗಿ ಮಾಡಿಲ್ಲ ಅಂತ ಅಲ್ಲ, ಅಲ್ಲಿ ಬಡ್ಜೆಟ್ ಹೇರಳವಾಗಿರ್ತಾ ಇತ್ತು. ದೊಡ್ಡ ದೊಡ್ಡ ಕಲಾವಿದರು ಇರ್ತಾ ಇದ್ದರು, ಸ್ಪರ್ಶ ರೇಖಾ ಮೇಡಮ್ ಈ ಥರ ಅಂತ. ಅದು ಬಿಟ್ಟರೆ ಇಲ್ಲಿ ನಮ್ಮಂಥ ನಾನು ವಿನಯ್ಗೆ ಅಂಥ ಕಲಾವಿದರನ್ನ ಇಟ್ಕೊಂಡು ಈ ಬಂಡವಾಳದಲ್ಲಿ ಒಂದೊಳ್ಳೆ ತಂತ್ರಜ್ಞ ಒಂದೊಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ಸೊ ನಿಧಾನ ಅಂತ ಕೇಳ್ಪಟ್ಟೆ, ನಮ್ಮಿಂದ ಏನು ನಿಧಾನ ಆಗಿಲ್ಲ. ಸೋಮಶೇಖರ್ ಸರ್ ಆಗಲಿ ನಾವಾಗಲಿ ಚಿತ್ರ ನಿರ್ಮಾಣಕ್ಕೆ ಏನೇನು ಬೇಕು ಎಲ್ಲ ಸಕಾಲಕ್ಕೆ ಕಲ್ಪಿಸ್ಕೊಟ್ಟಿದ್ದೀವಿ. ಬಟ್ ಸ್ವಲ್ಪ VFX ಅಥವಾ ಬೇರೆ ಟೆಕ್ನಿಕಲ್ ರೀಸನ್ಗಳಿಂದ ಸೊ ಚಿತ್ರ ನಿಧಾನ ಆಯಿತು ನಮಗೆ. ಸದ್ಯಕ್ಕೆ ಸೆನ್ಸಾರ್ ಆಗಿದೆ, ಅತಿ ಶೀಘ್ರದಲ್ಲೇ ಚಿತ್ರಮಂದಿರಕ್ಕೆ ಬರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಮಗೊಂದು ಈ ನಮ್ಮ ಮೇಲೆ ನಂಬಿಕೆ ಇಟ್ಟು ಚಿತ್ರ ನಿರ್ಮಾಣ ಮಾಡಿದಂತಹ ನಮ್ಮ ಅನ್ನದಾತ ನಿರ್ಮಾಪಕರು ಸೋಮಶೇಖರ್ ಸರ್ಗೆ ಧನ್ಯವಾದ ಹೇಳ್ತೀನಿ. ಸೊ ಆದಷ್ಟು ನಮ್ಮ 99% ನಮ್ಮ ಕನ್ನಡಿಗರಿಗೇ ಅವಕಾಶ ಕೊಟ್ಟಿರೋದಕ್ಕೆ ನಮಗೂ ಖುಷಿ ಇದೆ. ಸಾರಿ, ರೆಡ್ರಮ್ ನಂತರ ಮೂರನೆಯ ಚಿತ್ರ ನಾನು ಕಾರ್ಯಕಾರಿ ನಿರ್ಮಾಪಕನಾಗಿ ಮಾಡಿರೋದು. ಇನ್ನು ಈಗ ನೆಕ್ಸ್ಟ್ VIP ಮತ್ತು ಇನ್ನೊಂದು ಹೊಸ ಥರ ಅಂತ ಮಾಡ್ತಾ ಇದ್ದೀನಿ. ನನ್ನ ಎಲ್ಲ ಚಿತ್ರಗಳಲ್ಲೂ ಸಂಪೂರ್ಣವಾಗಿ ಕನ್ನಡಿಗರಿಗೇ ಅವಕಾಶ ಕೊಟ್ಟಿದ್ದೀನಿ ಅಂತ ಒಂದು ಖುಷಿಯಿಂದ ಹೇಳ್ಕೊಳ್ತೀನಿ. ಇಷ್ಟು ಮಾತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಾರ್ಯಕಾರಿ ನಿರ್ಮಾಪಕರಾಗಿ ನಿಮ್ಮ ಪಾತ್ರವು ಬಹಳಷ್ಟು ಇದೆ ಅಂತ ಕಾರ್ತಿಕ್ ವೆಂಕಟೇಶ್ ಅವರು ಹೇಳ್ತಾ ಇದ್ರು, ನಿಮಗೂ ಕೂಡ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಎಲ್ಲ ಮಾತಾಡಿದ್ದಾಗಿದೆ, ನನಗೆ ಈ ಸಿನಿಮಾ ಬಗ್ಗೆ ಅಂತೂ ಏನೂ ಗೊತ್ತಿಲ್ಲ. ಈಗಷ್ಟೇ ಟೀಸರ್ ನೋಡಿದೆ ಮತ್ತು ಇವರೆಲ್ಲರೂ ಹೇಳಿದ್ದು ಕೇಳಿಸ್ಕೊಂಡೆ. ಸೊ ಸಿನಿಮಾ ಬಗ್ಗೆ ಅವ್ರು ಹೇಳಿ ಅವರು ಅಧಿಕೃತವಾಗಿ ಹೇಳ್ತಾರೆ. ನಾನು ವಿಶೇಷವಾಗಿ ಇವತ್ತು ನಮ್ಮ ಸೋಮಶೇಖರ್ ಅವರು ನನ್ನ ಆತ್ಮೀಯ ಮಿತ್ರರು, ಮತ್ತು ವಿನಯ್ ಸೂರ್ಯನ ನಾನು ಭಾಳ ಚಿಕ್ಕಂದಿನಿಂದ ನೋಡಿದ್ದೀನಿ, ಹಾಗಾಗಿ ಅವ್ರ ಮೇಲಿನ ವಿಶೇಷ ಪ್ರೀತಿ ಅದೊಂದು ಕಾರಣ, ಮತ್ತು ಕಾರ್ತಿಕ್ ವೆಂಕಟೇಶ್ ಆ ಕಾರಣಕ್ಕೆ ನಾನು ಇವತ್ತು ಬಂದಿದ್ದೀನಿ. ನನಗೆ ನಮ್ಮ ಗಣೇಶ್ ರಾವ್ ಅವರು ಹೇಳ್ತಾ ಒಂದು ಮಾತು ಹೇಳಿದ್ರು, ಪೋಷಕ ಕಲಾವಿದರನ್ನು ಬೇರೆ ಬೇರೆ ಕಡೆಯಿಂದ ಕರೆಸ್ಕೊಳ್ಳೋವಂಥ ಒಂದು ಸಂದರ್ಭ ಅಂತ, ಅದೆಲ್ಲ ನಿಜ. ಅಂದರೆ ಬದಲಾದ ಕಾಲಘಟ್ಟದಲ್ಲಿ ನಾವು ಯಾವಾಗ ಡಿಜಿಟಲೈಸ್ ಆಗಿಬಿಟ್ಟು, ಡಿಜಿಟಲೈಸ್ ಆದಮೇಲೆ ಎಲ್ಲವೂ ಬದಲಾಗಬೇಕು, ಮತ್ತು ಅದಕ್ಕೆ ನಾವು ಆ ಬದಲಾವಣೆಯ ಜೊತೆ ನಾವು ಬದುಕಬೇಕಾಗಿದೆ. ಅದು ಅನಿವಾರ್ಯ. ಆ ಅನಿವಾರ್ಯ ಇರೋದರಿಂದ ಇಡೀ ಸಿನಿಮಾನೇ ಹಾಗೆ. ಇವತ್ತು ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಓಡೋದಿಲ್ಲ, ತುಂಬ ಚೆನ್ನಾಗಿ ಮಾಡಿದ್ರೂ ಓಡೋದಿಲ್ಲ, ತುಂಬ 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 ಚೆನ್ನಾಗಿ ಮಾಡಿದ್ರೆ ಮಾತ್ರ ಓಡುವಂಥ ಸಮಯ ಇದೆ. ಅದು ಕ್ವಾಲಿಟಿಯಲ್ಲಾಗಲಿ, ಕಂಟೆಂಟಲ್ಲಾಗಲಿ, ಅದರ ಆಚೆಗೆ ಪ್ರಚಾರದಲ್ಲಾಗಲಿ. ಹಾಗೆ ಯಾವಾಗಲೂ ಹೇಳ್ತಿರ್ತೀನಿ ನಾನು, ಎರಡು ಸ್ಕ್ರಿಪ್ಟ್ ಬೇಕು ಸಿನಿಮಾಗೆ. ಸಿನಿಮಾಗೊಂದು ಸ್ಕ್ರಿಪ್ಟು, ಅದರ ಕಥೆ, ಅದನ್ನು ಪಾತ್ರಗಳ ಆಯ್ಕೆ, ಇವೆಲ್ಲ ಒಂದು ಸ್ಕ್ರಿಪ್ಟ್ ಆದರೆ ಸಿನಿಮಾ ಪ್ರಮೋಷನ್ಗೆ ಇನ್ನೊಂದು ಸ್ಕ್ರಿಪ್ಟ್ ಇಟ್ಕೊಂಡಿರ್ಬೇಕು ನಾವು. ಸಿನಿಮಾ ರೆಡಿ ಆದಮೇಲೆ ಇದನ್ನು ಹೇಗೆ ನಾವು ಜನಕ್ಕೆ ತಲುಪಿಸ್ಬೇಕು, ಎರಡು ಥರ. ಒಂದು
ನಮ್ಮ ಸಿನಿಮಾ ಇಡೀ ರಾಜ್ಯಕ್ಕೆ ಗೊತ್ತಾಗೋದಕ್ಕೆ ಹೆಚ್ಚು ಶ್ರಮ ಪಡಬೇಕಾಗಿಲ್ಲ, ನಮ್ಮ ಮಾಧ್ಯಮ ಮಿತ್ರರು ತಲುಪಿಸ್ಬಿಡ್ತಾರೆ, ಎಲ್ರಿಗೂ ಪರಿಚಯ ಆಗುತ್ತೆ ಇಂಥದ್ದೊಂದು ಸಿನಿಮಾ ಬಂದಿದೆ ಅಂತ. ಆದರೆ ಅದು ಅದಷ್ಟಕ್ಕೆ ನಿಲ್ಲಬಾರದು, ಅದಷ್ಟೇ ಸಾಲದಿಲ್ಲ. ಈ ಸಿನಿಮಾನ ನಾನು ನೋಡಬೇಕು ಅಂತ ಅನ್ನಿಸ್ಬೇಕು ಆಡಿಯನ್ಸ್ಗೆ, ಅದು ಇನ್ನೊಂದು ಸ್ಕ್ರಿಪ್ಟ್. ಹೀಗೆ ಎರಡು ಮೂರು ಥರದ ಪ್ರಚಾರ ಇವೆಲ್ಲ ಇರೋದರಿಂದ ಈ ಇವೆಲ್ಲ ಬದಲಾವಣೆ ಸಹಜ. ಆ ಸಹಜತೆ ಜೊತೆ ನಾವು ಬದುಕಬೇಕಾಗಿದೆ. ಪಂಚೇಂದ್ರಿಯಂ ಸಿನಿಮಾ, ಇಡೀ ಕಲಾವಿದರ ತಂಡ, ನಮ್ಮ ವಿಕ್ಟ್ರಿ ವಾಸು ಅವರಾಗಲಿ, ಯತೀಶ್ ಅವರು, ಗಣೇಶ್ ರಾವ್ ಅವರು, ವಿನಯ್, ಪವನ್ ಪವನ್ ಮತ್ತು ಇನ್ನು ಸಂತು, ತುಂಬ ಜನ ಇದ್ದಾರೆ ಸಿನಿಮಾದಲ್ಲಿ. ವಿಶೇಷವಾಗಿ ಸೂಪರ್ ಸ್ಟಾರ್ ಒಬ್ಬ ಪತ್ರಕರ್ತನಾಗಿ ಬಂದು ಅಲ್ಲಿಂದ ಇವೆಂಟ್ಸು ಬೇರೆ ಬೇರೆ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ 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 ತಮ್ಮ ಅಭಿರುಚಿಯನ್ನು ಹಲವು ವಿಭಾಗಗಳಲ್ಲಿ ವಿಸ್ತರಿಸ್ಕೊಳ್ತಾ ಇರುವಂಥ ನಮ್ಮ ಅಫ್ಜಲ್ ಮತ್ತು ಇವರ ಬ್ರದರ್ ಕೂಡ, ಇವರೆಲ್ಲ ಬಂದಾಗಿಂದ ನಾನು ಭಾಳ ನೋಡಿದ್ದೀನಿ ಅವರ ಸಿನಿಮಾ ಪ್ರೀತಿ. ಇವ್ರಿಗೂ ಶುಭವಾಗಲಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.